ಬಯ್ಯಮಲ್ಲಿಗೆ ತುಳು ಚಲನಚಿತ್ರದ ಮೋಕ್ಯದ ಸಿಂಗಾರಿ ಉಂತುದೆ ವಯ್ಯಾರಿ ಹಾಡಿನ ಮೂಲಕ ತುಳುನಾಡಿನ ಸಂಗೀತ ಪ್ರೇಮಿಗಳ ಹೃದಯಕ್ಕೂ ಲಗ್ಗೆಯಿಟ್ಟ ಸಂಗೀತ ಮಾಂತ್ರಿಕ ಅಮರ ಗಾಯಕ ಎಸ್ಪಿಬಿ ಅವರಿಗೂ ಕರಾವಳಿಗೂ ತೀರದ ನಂಟು ಇತ್ತು. ತುಳುನಾಡಿನ ಬಗ್ಗೆ ವಿಶೇಷ ಪ್ರೀತಿ ಗೌರವ ಹೊಂದಿದ್ದ ಬಾಲಸುಬ್ರಹ್ಮಣ್ಯಂ ಬಗ್ಗೆ ತುಳುವರಿಗೂ ಅಭಿಮಾನವಿತ್ತು. ಮಂಗಳೂರಿಗೂ ಹಲವು ಬಾರಿ ಅವರು ಬಂದು ಹಾಡಿದ್ದರು. ಭಾರತೀಯ ಸಂಗೀತ ಸಾಮ್ರಾಜ್ಯವನ್ನ ನಾಲ್ಕು ದಶಕಗಳ ಕಾಲ ಆಳಿದ ಅನಾಭಿಷಿಕ್ತ ದೊರೆ, ಸಂಗೀತ ಲೋಕದ ಮೇರು ಶಿಖರವಾಗಿದ್ದ ಎಸ್ಪಿಬಿ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ದುಃಖದ ಕಡಲಲ್ಲಿ ತೇಲಿಸಿ ಹೋಗಿದ್ದಾರೆ. ಅವರ ಅಗಲಿಕೆ ಇಡೀ ದೇಶವನ್ನೇ ಮೌನವಾಗಿಸಿದೆ. ಕರಾವಳಿಗರಿಗೂ ಎಸ್ಪಿಬಿ ಇನ್ನಿಲ್ಲ ಅನ್ನೋ ನೋವು ಅರಕಿಸಿಕೊಳ್ಳಲಾಗುತ್ತಿಲ್ಲ. ತುಳುವರಿಗೆ ಎಸ್ಪಿಬಿ ಹಾಡುಗಳೆಂದರೆ ಅಚ್ಚುಮೆಚ್ಚು. ಅವರ ಕಾರ್ಯಕ್ರಮಗಳೆಂದರೆ ಲಕ್ಷಾಂತರ ಅಭಿಮಾನಿಗಳು ಸೇರ್ತಾ ಇದ್ರು. ಮಂಗಳೂರಿನ ಬಗ್ಗೆ ವಿಶೇಷ ಪ್ರೀತಿ ಗೌರವ ಹೊಂದಿದ್ದ ಎಸ್ಪಿಬಿ ಕರಾವಳಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಡಿದ್ರು. ಕರಾವಳಿಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದ ಅವರಿಗೆ ಮಂಗಳೂರು ನೆಚ್ಚಿನ ತಾಣವಾಗಿತ್ತು. ಸಂಜೀವ ದಂಡಕೇರಿ ನಿರ್ದೇಶನದ ಬಯ್ಯಮಲ್ಲಿಗೆ ಚಿತ್ರದ ದಿವಂಗತ ಸಾಹಿತಿ ಎನ್ ಕೆ ಸೀತರಾಮ್ ಕುಲಾಲ್ ಸಾಹಿತ್ಯವಿರುವ ಮೋಕ್ಯದ ಸಿಂಗಾರಿ ಹಾಡಿಗೆ ಎಸ್ಪಿಬಿ ಜೀವ ತುಂಬಿದ್ರು. ಈ ಸೂಪರ್ ಹಿಟ್ ಹಾಡು ಇಂದಿಗೂ ತುಳುವರ ಫೇವರೇಟ್ ಆಗಿದೆ. ಯಾನು ಮೂಲಿ ಕಾತುಂದುಲ್ಲಿ ಮದತೆ ಪೋಪನ ಜಾಜಿ ಪೂತರೇಟು ದೀದು ಒಡೆ ಪೋಪದೆ ಆಜಿ ಮೂಜಿ ಅಜ್ಜ ದೀಂಡ ತಾನೆ ಸೋಕುದೆ ನಾಜಿ ಗೇಡು ಮನೆ ನಿನ್ನ ಕಂತ ದಾನದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲದೆ. ಇನ್ನು ವಿಶ್ವವಿಖ್ಯಾತ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮದಲ್ಲಿ ಎಸ್ಪಿಬಿ ಗಾನಸುದಿಯನ್ನ ಹರಿಸಿದ್ರು. ಅಷ್ಟೇ ಅಲ್ಲ, 2015ರಲ್ಲಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ 22ನೇ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿತ್ತು. ಈ ವೇಳೆ ಭಾವುಕರಾಗಿದ್ದ ಎಸ್ಪಿಬಿ, ನಾನು ಇಂತಹ ಸನ್ಮಾನವನ್ನ ನನ್ನ ಜೀವಿತಾವಧಿಯಲ್ಲಿ ನೋಡಿಲ್ಲ, ಇಂತಹ ಸನ್ಮಾನ ನನಗ್ಯಾರೂ ಮಾಡಿಲ್ಲ, ಭವಿಷ್ಯದಲ್ಲಿ ಈ ರೀತಿಯ ಸನ್ಮಾನ ಸಿಗುತ್ತೋ ಗೊತ್ತಿಲ್ಲ ಅಂತ ಮನದಾಳದಿಂದ ಹೇಳಿದ್ರು. ಇಂತಹ ಅತ್ಯದ್ಭುತವಾದ ಒಂದು ಕುಟುಂಬವನ್ನು ನಿಭಾಯಿಸ್ತಾ ಇರೋ ನಿರ್ವಹಿಸ್ತಾ ಇದೋ, ಇಂತಹ ಅತ್ಯದ್ಭುತವಾದ ಪ್ರಕ್ರಿಯೆಯನ್ನು ಮಾಡ್ತಾ ಕೂಡ ವಿನಮ್ರರಾಗಿ ಸರಳ ಜೀವಿಯಾಗಿರೋ ಆ ಮಹಾನುಭಾವರು ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ಪಕ್ಕದಲ್ಲಿರೋ ಹೆಗ್ಡೆ ಅವರೇ ಇರಬಹುದು, ಅವರಿಗೆ ಭಗವಂತರು ಕೊಟ್ಟ ಆಶೀರ್ವಾದಲೇ ಇರಬಹುದು. ಇಂತಹ ಡಿಸಿಪ್ಲಿನ್ ಆಡಿಯನ್ಸ್ ಇಲ್ಲಿ ನೋಡಲಿಲ್ಲ. ಇಂತಹ ಅತ್ಯದ್ಭುತವಾದ ಸಂಗೀತ ಪ್ರಕ್ರಿಯೆಯ ಒಂದು ಸಮಾಹಾರವನ್ನು ನಾನು ಎಲ್ಲಿ ನೋಡಲಿಲ್ಲ. ಎಷ್ಟು ದಿನ ಅವರು ಇದಕ್ಕಾಗಿ ತರಬೇತಿ ಮಾಡಿರಬಹುದು, ಎಷ್ಟು ದಿನ ಕಷ್ಟಪಟ್ಟಿರಬಹುದು. ನಾನೊಬ್ಬನು ಅಲ್ಲಿ ಅದು ಸಿಂಹಾಸನ ಅಂತೀರಲ್ಲ, ಇಲ್ಲ, ಅದು ಸತ್ಯಪೀಠ ವಿನಯಪೀಠ ಅನ್ಕೋತಾ ಇದ್ದೀನಿ. ಆ ಪೀಠದಲ್ಲಿ ನಾನು ಕೂತಿ ಈ ಸರಸ್ವತಿ ಸ್ವರೂಪಗಳೆಲ್ಲರೂ ಮಾಡ್ತಾ ಇರೋ ಒಂದು ಪ್ರಕ್ರಿಯೆಯನ್ನು ಒಂದು ವಿದ್ಯಾರ್ಥಿಯಾಗಿ ನೋಡಿದೆ ನಾನು ಅಷ್ಟೇ ತರ ಹೊರತು ಅದಕ್ಕೆ ನನಗೆ ಯಾವ ವಿಧವಾದ ಅರ್ಹತೆಯೂ ಇಲ್ಲ ರೀ, ನಿಜವಾಗಿ ಹೇಳ್ತಾ ಇದ್ದೀನಿ. ಇದನ್ನು ನಾನು ನನಗಿರೋ ಒಂದೇ ಒಂದು ಸಂಶಯ, ಒಂದೇ ಒಂದು ವಾಟ್ ಶುಡ್ ಐ ಸೇ ಇಟ್, ನನ್ನ ಕುಟುಂಬಸ್ಥರೆಲ್ಲರೂ ಇಲ್ಲಿ ಇದ್ದು ನನ್ನ ತಾಯಿ ಇದ್ದು ನೋಡಿದರೆ ಅವರು ಎಷ್ಟು ಸಂತೋಷಪಟ್ಟು ಇರಬಹುದು ಅಂತ ನೋಡ್ಕೋತಾ ಇದ್ದೀನಿ. ಯಜಮಾನ ಇಂಡಸ್ಟ್ರೀಸ್ ಆಯೋಜಿಸಿದ ವಿಷ್ಣುವರ್ಧನ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಎಸ್ಪಿಬಿ ಹಾಡಿಗೆ ಇಡೀ ಕರಾವಳಿಯೇ ತಲೆದೂಗಿತ್ತು. ತುಳುನಾಡಿನ ಬಗ್ಗೆ ಅಪಾರ ಅಭಿಮಾನ ಹೊಂದಿದ ಬಾಲಸುಬ್ರಹ್ಮಣ್ಯಂ ಜನವರಿಯಲ್ಲಿ ಕಣ್ಣೂರಿನ ಹೊರವಲಯದ ಅಡ್ಯಾರ್ ಗಾರ್ಡನ್ನಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತ ಕಾರ್ಯಕ್ರಮದಲ್ಲಿ ಸಂಗೀತ ಸುದಿಯನ್ನ ಹರಿಸಿದ್ರು. ಅದು ಕರಾವಳಿಗೆ ಅವರ ಕೊನೆಯ ಭೇಟಿಯಾಗಿತ್ತು. ಆದರೆ
ಇದೀಗ ಸಂಗೀತ ಲೋಕದ ದಿಗ್ಗಜ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಗಾನ ಗಂಧರ್ವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅನಿರೀಕ್ಷಿತ ಅಗಲುವಿಕೆ ಲಕ್ಷಾಂತರ ಅಭಿಮಾನಿಗಳನ್ನ ದುಃಖದ ಸಾಗರದಲ್ಲಿ ಮುಳುಗಿಸಿಬಿಟ್ಟಿದೆ. ಅವರ ಹಾಡುಗಳ ಮೂಲಕ ಎಸ್ಪಿಬಿ ಕರಾವಳಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿ ಅಮರವಾಗಲಿದ್ದಾರೆ. ಪವಿತ್ರ ಶೆಟ್ಟಿ ದೇರ್ಲಕ್ಕಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.